ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದೀನಿ. ನನ್ನ ರೂಮ್ ಫುಲ್ ಕ್ಲೀನ್ ಮಾಡಿದೆ, ನಾನು ಬಹಳಷ್ಟು ಬಟ್ಟೆ ವಾಶ್ ಮಾಡಿದೆ. ಯಾಕಂತಂದ್ರೆ ಇದು ವೀಕೆಂಡ್, ಎಲ್ಲಾರ್ಗು ವೀಕೆಂಡ್ ಹಿಂಗೆ ಇರ್ತೈತೆ ಅಂದ್ಕೊಂಡಿನಿ. ನಾನು ಮಸ್ತಿಗೆ ರೆಡಿ ಆಗೀನಿ ಎಲ್ಲೋ ಹೋಗ್ಬೇಕಂತ. ಏನೇನು ಮಾಡ್ತೀನಂತ ನನಗೂ ಏನು ಐಡಿಯಾ ಇಲ್ಲ. ನಾನು ಜಸ್ಟ್ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ತಿನ್ಕೊಂಡು ಬರ್ಬೇಕಂತ ವಿಚಾರ ಐತಿ. ಇಲ್ಲಾಂದ್ರೆ ಸ್ವಲ್ಪ ಶಾಪಿಂಗ್ ಅದು ಮಾಡ್ಬೇಕಂತ ನೋಡೋಣ ಏನಾಗತ್ತಂತ. ಸೊ ಇವತ್ತಿಂದ ನಾನು ಔಟ್ಫಿಟ್ ಆಫ್ ದಿ ಡೇ ತೋರಿಸ್ತೀನಿ. ಸೊ ನಾನು ಫಸ್ಟ್ ಇಲ್ಲಿ ಇಯರಿಂಗ್ಸ್ ಹಾಕೊಂಡಿನಿ, ಮಸ್ತ್ ಇದೆಲ್ಲ. ಆಮೇಲೆ ಇಲ್ಲಿ ಒಂದು ನೆಕ್ಲೆಸ್ ಹಾಕೊಂಡಿನಿ, ಸ್ವಲ್ಪ ಫಿಂಗರ್ ರಿಂಗ್ಸ್ ಆ್ಯಂಡ್ ಮೈ ಟಾಪ್. ಮಸ್ತಾಗೆ ಹೊಟ್ಟೆ ಹಶು ಆಗತ್ತಿತ್ತು. ಇಲ್ಲಿ ಶರೀಫ್ ಭಾಯ್ ಅಂತೈತಿ, ಅಲ್ಲಿ ಬಂದಿನಿ ತಿನ್ನಕ. ನಂಗೆ ಹೈದರಾಬಾದಿ ಬಿರಿಯಾನಿ ತಿನ್ನಕ್ ಭಾಳ ಇಷ್ಟ ಆಗುತ್ತೆ. ಸೊ ಅದನ್ನ ಟ್ರೈ ಮಾಡ್ಬೇಕಂತ ನಾನು ಇಲ್ಲಿ ಬಂದಿನಿ. ಹೆಂಗಾದ್ರೂ ಇಲ್ಲಿ ಮಟ್ಟ ಬಂದಿವಿ, ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ಬೇಕಂತ ಚಿಕನ್ ಕೀಮಾ ಬಿರಿಯಾನಿ ಒಂದು ತಗೋಬೇಕಂತ ಅನ್ಕೊಂಡೆ. ನೀವು ನನಗೆ ಭಾಳ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕು ನನಗೆ ಸ್ವೀಟ್ಸ್ ಭಾಳ ಇಷ್ಟ ಆಗತ್ತಂತ. ಸೊ ಸ್ವೀಟ್ನಾಗ ನಾನು ಹೊಸದೇನು ಟ್ರೈ ಮಾಡತ್ತೀನಂದ್ರೆ ಎಗ್ ಮಿಠಾಯಿ. ಅದೇನೋ ಎಗ್ಲೇ ಹೊಸದೇನೋ ಸ್ವೀಟ್ ನನಗೆ ಡಿಫ್ರೆಂಟ್ ಅನ್ನಿಸ್ತು. ಸೊ ಅದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿನಿ. ಲೆಟ್ಸ್ ಟ್ರೈ, ಹೆಂಗಿರತ್ತೆ ನೋಡೋಣ ಅಂತ. ಟೇಸ್ಟ್ ಅಂತೂ ನನಗೆ ಎಕ್ಸೈಟೆಡ್ ಆಗಿದೆ ನಾನು ಫುಲ್. ಸೊ ಚಿಕನ್ ಕೀಮಾ ಬಿರಿಯಾನಿ ಬಂತು ನಮ್ದು. ಓಕೆ, ಇಟ್ಸ್ ಕೂಲ್ ಗೈಸ್, ಸೀರಿಯಸ್ಲಿ ಡೆಲಿಷಿಯಸ್ ಆಗಿತ್ತು. ಸೊ ನಮ್ದಿಲ್ಲೈತಿ ಎಗ್ಲಿಂತ್ರ ಮಾಡಿದ್ದು, ಒಂಥರ ನನಗೆ ಅಷ್ಟೊಂದು ನೋಡಕ್ಕೆ ಇಷ್ಟ ಆಗಲಿಲ್ಲ, ಬಟ್ ತಿಂದ್ರೆ ಹೆಂಗಿರೋದ್ರ ಟೇಸ್ಟ್. ಓ ಓಕೆ ಕೂಲ್, ಇದೂ ಚಲೋ ಐತಿ. ಹಂಗಂತೇನು ಹಂಗೆ ಬಾಯಾಗ ಅಷ್ಟೊಂದು ಸ್ವೀಟ್ಸ್ ಹಿಂಗಿನ ಬರತ್ತಿಲ್ಲ. ನಾರ್ಮಲಿ ಯಾರಿಗೆ ಇಷ್ಟ ಆಗಲ್ಲ ಸ್ವೀಟ್, ಅವ್ರು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೇಕಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಬಂದ್ವಿ ಲುಲು ಮಾಲಿಗೆ. ಇಲ್ಲಿ ಒಂದು ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಇರೋದು ಒಂದು ಶಾಪ್ ಐತಿ, ಭಾಳ ನನಗೆ ಇಷ್ಟ, ಅದಕ್ಕೆ ನಾನು ನಿಮಗೆ ತೋರಿಸ್ಬೇಕಂತ ಕರ್ಕೊಂಬಂದಿನಿ. ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಎಲ್ಲಾನು ಮೇಡ್ ಇನ್ ಚೀನಾನೇ ಐತಿ. ನಿಮಗೆ ಬೇಕಿದ್ರೆ ತಗೋಬೋದಿಲ್ಲ ಅಂತಂದ್ರೆ ಬಿಡ್ಬೋದು. ಎಲ್ಲ ಕ್ಯೂಟ್ ಥಿಂಗ್ಸ್ ಹೆಂಗಂತಂದ್ರೆ ಟೂತ್ ಬ್ರಷ್, ಕೋಮ್ಸ್, ಎಲ್ಲಾನು ಗರ್ಲ್ಸಿಗೆ ಬೇಕಾಗಿದ್ದು ಪೌಚಸ್, ಬಟ್ ಗರ್ಲ್ಸಿಗೆ ಏನೇನು ಬೇಕಲ್ಲ ಅದೆಲ್ಲ ಮಸ್ತ್ ಮಸ್ತ್ ಕ್ಯೂಟ್ ಥಿಂಗ್ಸ್ ಅದಾವೆ. ನೀವು ಬಂದ್ರೂ ಟ್ರೈ ಮಾಡಿರಿ. ನಾನು ಇಲ್ಲಿಂದ ಏನು ತಗೊಂಡಿಲ್ಲ, ಬಟ್ ಇಟ್ಸ್ ಕೂಲ್, ವಿಸಿಟ್ ಮಾಡೋಕ್ಕೆ ಮಜಾ ಬರ್ತೈತಿ. ಪರ್ಫ್ಯೂಮ್ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿತ್ತು. ಇದು ಮತ್ತೊಂದು ಶಾಪಿಗೆ ಬಂದೆ. ಇಲ್ಲಿ ಏನೋ ಚೆಸ್ ಬೋರ್ಡ್ ಕಾಣಿಸ್ದಂಗೆ ಕಾಣಿಸ್ತಂಗೆ ಗ್ಲಾಸ್ ನೋಡಿ, ಒಂಥರ ಚಕ್ರ ಬರಾಕತ್ತಿತ್ತು ನನಗೆ ಇದನ್ನು. ಇಲ್ಲಿನೂ ಮಸ್ತ್ ಮಸ್ತ್ ಇತ್ತು, ನನ್ನ ಮುಖಕ್ಕಿಂತ ಜಾಸ್ತಿ ಅದೇ ದೊಡ್ಡದೈತಿ ಚಶ್ಮಾ. ಇದೇನೋ ಆರ್ಗ್ಯಾನಿಕ್ ಥರ ಏನೋ ಮಾಡ್ಯಾರ ಇವರು, ಹೂವದಿಂದ ಮಾಡಿದ ಪರ್ಫ್ಯೂಮ್ ಸ್ಮೆಲ್ ಅಂತ. ಇದನ್ನು ನಾವು ಕಾರ್ನಾಗ ಇಡ್ಬೋದು, ಇಲ್ಲ ಮನೆಯಾಗ ಮಸ್ತಾಗೆ ಫ್ರೆಗ್ರೆನ್ಸ್ ಬರ್ಲಿಕ್ಕಂತ ಯೂಸ್ ಮಾಡ್ಬೋದಂತೇನೋ ಹೇಳುತ್ತಿದ್ರು ಅವರು. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದಂತ ನೋಡಿದೆ ಕ್ಯಾಂಡಲ್ಸ್. ನಾನು ಒಂದು ಸ್ಮೆಲ್ ಮಸ್ತಾಗಿ ಬರಲಿ ಫ್ರೆಗ್ರೆನ್ಸ್ ಅಂತ ಒಂದು ತೊಗೊಂಡೇ ಬಿಟ್ಟೆ. ಮಾಲ್ನಾಗ ಬಂದರೆ ನಿಮಗೆ ದುಡ್ಡು ಖರ್ಚಾಗತ್ತೈತಿ, ಪಕ್ಕಾ ಖರ್ಚಾಕೈತಿ. ಏನು ತಲೆಯಾಗಿ ಇಟ್ಕೊಂಬಂದ್ರೆ ಆಕೈತಿ. ಸೊ ನಾವು ನೆಕ್ಸ್ಟ್ ಮತ್ತೆ ಹೋದ್ವಿ ಹಂಗೆ. ಮಂದಿ ಹಂಗೆ ಪರ್ಫ್ಯೂಮ್ ತೊಗೊಳತ್ತಿದ್ರು, ಸ್ವಲ್ಪ ಟ್ಯಾಬ್ ನೋಡ್ಬೇಕಂತ ಹೋದೆ. ಒಟ್ಟು ಎಲ್ಲಾದರೂ ಹೋಗೋದ್ರಿ ಒಳಗೆ, ಏನೇನೋ ಹೊಸ ಥಿಂಗ್ಸ್ ಸಿಕ್ಕೇ ಸಿಗ್ತಾವೆ. ಮಸ್ತ್ ಇಷ್ಟು ದೊಡ್ಡ ಸ್ಕ್ರೀನ್ ನಾನು ನೋಡಿರಲಿಲ್ಲ, 8 lakh 9 lakh ಮಟ ಆ ಸ್ಕ್ರೀನ್ ಪ್ರೈಸಸ್. ನೆಕ್ಸ್ಟ್ ಡಂಬಲ್ಸ್, 2 kgದು ಡಂಬಲ್ಸ್ ನೋಡಾಕತ್ತಿದ್ದೆ, ಏನೋ ಮಜಾ ಅನ್ನಿಸ್ತು. ಇವೆಲ್ಲ ಒಂದೇ ಶಾಪ್ಸ್ನಾಗ, ಇಡೀ ಮಾಲ್ನಾಗೆ ಅದಾವೆ ಇವೆಲ್ಲ. ನೆಕ್ಸ್ಟ್ ಟೈಮ್ ಫುಲ್ ಮಾಲ್ ತೋರಿಸ್ತೀನಂತ ನಾನು. ಇದು ಸುಮ್ಮನೆ ಒಂದು 0.5% ಅಷ್ಟೇ ಐತಿ, ಹಾಫು ಇಲ್ಲ. ಇಲ್ಲಿ ಗೊಂಬೆಗಳಂದ್ರೂ ಮಸ್ತ್ ಮಾಡಿಟ್ಟಿದ್ರು. ಇದು ಯಾಕೆ ಡಿಫ್ರೆಂಟ್ ಡಿಫ್ರೆಂಟ್ ಗೊಂಬೆ ಮಾಡಿತ್ತಿದ್ರಂದ್ರೆ, ನಾ ಹೋದಾಗ ಅವಾಗ ಹಬ್ಬ ಇತ್ತು ಯುಗಾದಿದ್ದು. ಸೊ ವಿಡಿಯೋನ ಈಗ ಅಪ್ಲೋಡ್ ಮಾಡತ್ತೀನಿ, ಇಟ್ಸ್ ಟೂ ಲೇಟ್ ಐ ನೋ. ಮತ್ತೇನಂತಂದ್ರೆ ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಹಿಂಗೆ ಬಂತಂದ್ರೆ ಮಸ್ತಾಗಿ ಅಲ್ಲಿ ಆಫರ್ಸ್ ಇಟ್ಟಿರ್ತಾರೆ, ಸುಮ್ಮ ದುಡ್ಡು ಖರ್ಚು ಮಾಡಿರಿ ಅಂತ ಲಾಸ್ಟ್ ಎಂಡ್ ಮೂಮೆಂಟಿಗೆ ಒಂದು ಸ್ವಲ್ಪ ಇಟ್ಬಿಟ್ಟಿರ್ತಾರೆ. ನೀವು ಅದನ್ನು ನೋಡಿ ಮಜಾ ತಗೋರಿ, ತಗೊಳ್ಳೋದನ್ನು ತಗೋರಿ. ನಾನು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡೇ ಬಿಟ್ಟೆ, ಡಿಫ್ರೆಂಟ್ ಡಿಫ್ರೆಂಟ್ ಕಾಣಿಸತ್ತಿದ್ದು. ಎಳ್ನೀರು ಅಂದ್ರೂ ಫುಲ್ ಹೆಲ್ದಿ, ಅದಕ್ಕೆ ಕುಡಿಯಾಕತ್ತೀನಿ ದೊಡ್ಡವ್ರು ಹೇಳ್ದಂಗೆ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಅಂತ. ನಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಅಂತ. ಅಲ್ಲಿ ಮಟ ಟೇಕ್ ಕೇರ್, ಬಾಯ್ ಗೈಸ್.